ಇಷ್ಟೊಂದು ಜನ ಹೋಗು. ಹೋಗಿ ನಮ್ಮ ಅಣ್ಣ ಹೇಳ್ಕೊಡಿಸ್ತೀನಿ. ಎಲ್ಲಾರು ಹೇಳ್ತಿದ್ರಲ್ಲ ಜಾಸ್ತಿ ಮಾತಾಡಲ್ಲ ಹೇಳು ಅಂತ, ಬಡ 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 ಅಂತ ಮಾತಾಡ. ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸೇಯಿಂಗ್ ಎಷ್ಟು ಮೈ ಸಿಸ್ಟರ್ ಮಾಡ್ತಾ ಇದೀವಿ. ಅವತ್ತು ನಮ್ಗೆ ಸೇಯಿಂಗ್ ಎಷ್ಟು ಮೈ ಬ್ರದರ್ ನಮ್ಮ ಅಣ್ಣ ಎಷ್ಟು ಕೊಟ್ರಲ್ಲ, ಇವಾಗ ಅದಕ್ಕಿಂತ ಡಬಲ್ ಕೊಡ್ತೀನಿ. ನಾ ಡಬಲ್ ಕೊಟ್ಟರೆ ಎಲ್ಲ ಮಾಡಲ್ಲ, ನಾನು ಮಾಡಿಸಿದ್ದು ಎಷ್ಟು ಸಿಂಪಲ್ ಆಗಿತ್ತು ನೀವೇ ಎಲ್ಲ ಕಮೆಂಟ್ ಮಾಡಿದ್ದೀರಾ. ನಾನು ಎಷ್ಟು ಸಿಂಪಲ್ ಆಗಿ ಮಾಡಿಸಿದ್ದೀನಿ, ಮತ್ತೆ ನಾನು ಎಷ್ಟು ಸಿಂಪಲ್ ಆಗಿ ಬಸ್ ಒಂದು ರೌಂಡ್ ಮಾಡಿಸೋದು, ರೌಂಡು ಮತ್ತೆ ಮನೆಯಲ್ಲಿ ಡ್ಯಾನ್ಸ್ ಮಾಡಿಸೋದು, ಬರೀ ಇಷ್ಟೇ ಮಾಡಿಸೋದು ನಾನು. ಇವಾಗ ಮನೇಲಿ ಏನು ಮಾಡೋದೇ ಬೇಡ, ರೋಡ್ಗೆ ಹೋಗೋಣ, ರೋಡ್ ಮಾಡಿಸ್ತೀನಿ, ಮನೇಲಿ ಮಾಡಿಸ್ತೀನಿ. ಇವಾಗ ಫಸ್ಟ್ ಮನೇಲಿ ಮುಗಿಸ್ಬಿಟ್ಟು ಆಮೇಲೆ ರೋಡ್ಗೆ ಹೋಗೋಣ. ಮತ್ತೆ ಆವಾಗಲೇ ಏನಂತ ಹೇಳಿದೆ? ಆವಾಗ ಅದು, ಇವಾಗ ಇದು, ಆಮೇಲೆ ಸರಿ ಆಯಿತು. ಇವಾಗ ಫಸ್ಟ್ ಟಾಸ್ಕ್ ಸ್ಟಾರ್ಟ್ ಮಾಡೋಣ, ಬನ್ನಿ. ಬಾಳು ಹೊಯ್ಚು ಬೇಡ, ಈಗಲೇ ಹೇಳ್ತಾ ಇದೆ ಅಷ್ಟೇ. ಸರಿನಾ? ಹ್ಞೂ, ಆಯ್ತು ಆಯ್ತು. ಏ ಅವೆಲ್ಲ ಗೊತ್ತಿಲ್ಲಪ್ಪ. ಓಹೋ, ಬಾಯ್ಲಿ ಬಾಯ್ಲಿ ವರ್ಷ, ನೀನು ಹೇಳಿದ ಮಾತ್ರ. ಅದಕ್ಕೆ ಇವ್ರು ಏನು ಹೇಳ್ಕೊಡೋಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆಯ್ತು ಆಯ್ತು, ಓ ಹೇಳ್ಕೊಟ್ಟಿದ್ರ? ಅವೆಲ್ಲ ಗೊತ್ತಿಲ್ಲ ವರ್ಷ, ನಾನು ಮಾಡಲ್ಲ ಅವೆಲ್ಲ. ಇವಾಗ ಹೇಳ್ತೀನಿ, ಹೇಳ್ಕೊಟ್ಟಿಲ್ಲ. ಹೇಳು ಏನು ಅಂತ. ಹೋಗ್ಲಿ, ಬೇಗ ಬಾ, ಬೇಗ ಬಾ, ಬಾ ಇಲ್ಲಿ ತೋರಿಸ್ತೀನಿ ಏನ್ ಮಾಡಿಸ್ಬೇಕು ಅಂತ. ಹಂಗೆ ಡೋರ್ ಕ್ಲೋಸ್ ಮಾಡ್ಕೋ ಬಾ. ಇಲ್ಲಿ ಕೇಳು, ನಾಳೆ ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ, ಸ್ಕೂಲ್ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ನಾಳೆ ನಾನು ಯೂನಿಫಾರ್ಮ್ ಹಾಕೊಂಡು ಹೋಗ್ಬೇಕು. ನಾನು ಎರಡು ಯೂನಿಫಾರ್ಮ್ ತೊಗೊಂಡು ಹೋಗ್ತಿದ್ದೀನಿ ನಾಳೆ, ಎರಡು ಯೂನಿಫಾರ್ಮ್ ಹೋಗಿದ್ಬಿಟ್ಟು ಕೊಡು. ಮತ್ತೇನು ಅಂದ್ರೆ ನನಗೆ ಗೊತ್ತಿಲ್ಲ, ನಾನು ನಾನು ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ನಾನು ಎರಡು ಯೂನಿಫಾರ್ಮ್ನು ಏನಾಯ್ತು? ಮೋಸ ತಾನೇ ಇದು, ಏನ್ ಮೋಸ ಇಲ್ಲ, ಇದೆಲ್ಲ ಒಗ್ದಿಲ್ಲ. ಬರೀ ಇಷ್ಟೇ ಮಾಡ್ಸಿರೋದು. ನನಗ್ ಹೋಗ್ತಿಲ್ಲ, ನಾನು ಈ ತರ ಕೊಡ್ತೀನಿ, ನೀನ್ ಮಾಡು. ನೀಟಾಗಿ ರೆಡಿ ಆಗಿ ಬಂದಿದ್ದೀನಿ, ಏನೋ ಕೊಡ್ತಾಳ ತಂಗಿ. ನಾನು ಎಷ್ಟು ಅಂತ ಕೊಟ್ಟಿದ್ದೀನಿ, ನೀರು ಬರ್ತಾ ಇರೋಣ ಅಂದಲ್ಲ ತಪ್ಪು, ಇವಾಗ ಹೇಳ್ತಾ ಇದೀನಿ. ಅದ ಗೊತ್ತಿಲ್ಲ, ನೀರು ಬರ್ತಾ ಇಲ್ಲ. ಫೋನ್ ಮಾಡಮ್ಮ ಅವ್ರಿಗೆ, ಫೋನ್ ಮಾಡು. ನೀರು ಬರ್ತಾ ಇಲ್ಲ, ನೀರು ಬಾ ಬಾ ಬಾ. ಗೈಸ್ ನೋಡಿ, ಅಪ್ಪ ಆಗ್ಲೇ ಫಸ್ಟ್ ಇದೆ ಬಟ್ಟೆ ಒಗೆದು ಕೊಡ್ತವಳೆ, ಇವಳದ್ದು ಸ್ಕೂಲ್ ಡ್ರೆಸ್ಸು. ಫಸ್ಟ್ ಸೇಯಿಂಗ್ ಎಷ್ಟು ಮೈ ಬ್ರದರ್ ಮಾಡ್ಬೇಕಾಗಿತ್ತು, ಆಮೇಲೆ ಸೇಯಿಂಗ್ ಎಷ್ಟು ಮೈ ಸಿಸ್ಟರ್ ಮಾಡ್ಬೇಕಾಗಿತ್ತು ಒಳ್ಳೇದಾಗಿ ಬಿಡು ಅಲ್ವಾ? ಕರೆಕ್ಟ್ ತಾನೆ. ಫಸ್ಟ್ ಸೇಯಿಂಗ್ ಎಷ್ಟು ಮೈ ಬ್ರದರ್ ಮಾಡ್ಬೇಕಾಗಿತ್ತು. ಏನಮ್ಮ? ಹಾ ಹೌದು. ಏ ಇಲ್ಲಿ ನೀರು ಬರ್ತೈತಿಲ್ಲ ಗೊತ್ತಿಲ್ಲ ನೋಡು ಒಂದ್ಸತಿ. ದೇವ್ರೇ ನೀರ್ ಬೇಡ, ನೀರ್ ಬೇಡ, ನೀರ್ ಬೇಡ, ನೀರ್ ಬೇಡ, ನೀರ್ ಬೇಡ, ನೀರ್ ಬೇಡ, ನೀರ್ ಬಾ, ನೀರ್ ಬರ್ತದೆ. ನಿಂತಿರ ನೀರ್ ಬರ್ತಾ ಇರೋದು ವರ್ಷ ಅಲ್ಲೋಡಿಲಿ ಬಿಡೋ ಹಂಗೆ ಸ್ವಲ್ಪ ಎಲ್ಲ ನೋಡ್ದಾ ಬದೈತೆ. ಏ ನೋಡಿ, ಹೋಗಿತಾ ಇದಾರೆ ನಮ್ಮಣ್ಣ ಈಗ. ಗಾಯಸ್ ನೋಡಿ, ಅವ್ಳದ್ದು ಸ್ಕೂಲ್ ಡ್ರೆಸ್ ಕೊಟ್ಟೋಳೆ, ನಾನು ಮಾಡಿಸ್ತೀನಿ, ನಮಗೂ ಟೈಮ್ ಬರುತ್ತೆ. ಮತ್ತೆ ನೀನು ಎರಡೇ ಸತಿ ಸೇಯಿಂಗ್ ಎಷ್ಟು ಮೈ ಬ್ರದರ್ ಮಾಡಿಸ್ತೀಯಾ? ಇಲ್ಲ ತಾನೇ,
ಫಸ್ಟು ಸರ್ ತಪ್ಪು ಮಾಡಿಬಿಟ್ಟೆ ನಾನು ನಾನು ಹೇಳಿದೆ ಫಸ್ಟ್ ಸಿಂಗಿಂಗ್ ಸ್ಟ್ರೀಮ್ ಸಿಸ್ಟರ್ ಮಾಡೋಣ ಅಂತ ನಾನು ಹೇಳಿದೆ ನಮ್ಮ ಅಣ್ಣಗೆ ಅರೆ ನಮ್ಮ ಅಣ್ಣನೇ ಬೇಡ ಬೇಡ ಸಿಂಗಿಂಗ್ ಸ್ಟ್ರೀಮ್ ಬ್ರದ ಮಾಡೋಣ ಅಂತ ಅದ್ರ ಜೀವಿಗೆ ನಾನು ಮಾಡ್ತೀನಿ ನೋಡಿ ಎಲ್ಲರೂ ಹೇಳ್ತಾ ಇರಲ್ಲ ಜಾಸ್ತಿ ಮಾತಾಡಲ್ಲ ಹೇಳು ಅಂತ ಬಡ 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 ಅಂತ ಮಾತಾಡೋದೇ ಕೆಲಸ ಹೇಳ್ದು ಏನು ಇಲ್ಲ ನೋಡಿ ಎಷ್ಟು ಮಾಡ್ತಾರೆ ನೋಡಿ ತುಂಬಾ ಜನ ಕಮೆಂಟ್ ಮಾಡಿದ್ರೆ ನಿಮ್ಮ ತಂಗಿ ಬಾಯ ಬಿಡಲ್ವಲ್ಲ ಅಂತ ನೋಡಿ ಎಷ್ಟು ಬಾಯಿ ಬಿಡ್ತಾವಳೆ ಅಂತ ಗೊತ್ತಾಗುತ್ತೀವ ಇಲ್ಲ ನಂಗೆಲ್ಲ ಏನು ಅನ್ಕೋಬಿಡಿ ನಾನು ಮಾತಾಡಲ್ಲ ಜಾಸ್ತಿ ಓ ನೋಡಿ ಎಷ್ಟು ಫಾಸ್ಟ್ ಆಗೈತೆ ವಯಸ್ಸು ಅಂತ ಸೋಪೆಯಲ್ಲಿ ಗಲೀಜಲ್ಲಿ ಹೋಗ್ಬೇಕು ಅಂತ ಹೇಳಿಲ್ಲಮ್ಮ ನೀನು ಅವೆಲ್ಲ ಗೊತ್ತಿಲ್ಲ ನೀನೇನೇ ಫಸ್ಟ್ ಫಸ್ಟ್ ಹೇಳ್ದಾಗಿತ್ತು ಗಲೀಜಲ್ಲಿ ಹೋಗ್ಬೇಕು ನೀಟಾಗಿ ಅಂತ ಇಲ್ಲಪ್ಪ ಗಲೀಜೆಲ್ಲ ಕ್ಲೀನಾಗಿ ಹೋಗ್ಬೇಕು ನಂಗೆ ಗೊತ್ತಿಲ್ಲ ಅವೆಲ್ಲ ನಂಗೆ ಗೊತ್ತಿಲ್ಲ ಒಟ್ಟಲ್ಲಿ ಬಟ್ಟೆ ಹೋಗಿ ಅಂತ ಹೇಳಿದ್ಯಾ ಬಟ್ಟೆ ಹೋಗಿದ್ದೀನಿ ಅಷ್ಟೇ ಆಯ್ತು ಒಂದು ಶರ್ಟ್ ಒಗ್ದಿ ಉಜ್ಜಬೇಕು ಚೆನ್ನಾಗೆ ಉಜ್ತೀನಿ ಉಜ್ತೀನಿ ಆಯ್ತು ಉಜ್ತೀನಿ ಚೆನ್ನಾಗಿ ಫುಲ್ ಹಿಂದೆಗಡೆ ಹಾಕು ಏನ ಹಿಂದ್ಗಡೆ ಏನು ಸ್ವಲ್ಪ ಒಳಗಡೆ ಒಳಗಡೆ ನಿಮ್ಮ ಸ್ಕೂಲ್ ಹೆಸರು ತೋರಿಸ್ತೀನಿ ನೀವು ಎಲ್ಲರೂ ಬರಲಿ ನಿಮ್ಮ ಸ್ಕೂಲ್ ನಾನು ಎಷ್ಟನೇ ಸ್ಟ್ಯಾಂಡರ್ಡ್ ಅಂತ ನಿಮಗೆ ಗೊತ್ತಾ ಕಮೆಂಟ್ ಮಾಡಿ ನಾನು ಎಷ್ಟನೇ ಸ್ಟ್ಯಾಂಡರ್ಡ್ ಇರ್ಬೋದು ಅಂತ ಗೊತ್ತು ನೋಡಿ ನಮ್ಮ ಅಣ್ಣ ಉಚ್ಚಿತವ್ರೆ ಪಾ ನಂಗೆ ಹಾಂ ಹೇಳು ಇಷ್ಟೇ ಆಯ್ತಾ ಉಜ್ಜು ಕ್ಲೀನಾಗೆ ಉಜ್ತಲ್ವಾ ಕಾಣ್ತಲ್ವಾ ಅಲ್ಲಿ ಉಜ್ತಾರದು ಕಾಲರ್ ಹತ್ರ ಎಲ್ಲ ಉಜ್ಜು ಹಾಂ ಕಾಲರ್ ಹತ್ರ ಕಾಣ್ತಲ್ವಾ ಉಜ್ತಾರದು ಕಾಲರ್ ಹತ್ರ ಎಲ್ಲ ಸೋಪೆ ಹಾಕೊಂಡಿಲ್ಲ ನೊರೆನೇ ಬತ್ತಲ್ಲ ಅಲ್ಲಿ ಕಾಣ್ತಲ್ವಾ ನೊರೆ ನಿನ್ ಕಣ್ಣಿಗೆ ಏನಕ್ಕೆ ಕಣ್ಣಿದ್ಯಾ ನಾನೇ ನಿನ್ಕೊಂಡಿಲ್ಲ ಕಣ್ಣಿಗೆ ನಂಗೆ ಸ್ಪೆಕ್ಸ್ ಬಂದಿಲ್ಲ ಹೌದಾ ಹೌದು ಹೌದಾ ಹೌದು ಕೊಳೆ ಇಲ್ಲ ಕೊಳೆ ಇಲ್ಲ ನೋಡಿ ಡ್ರೆಸ್ ಒಂಚೂರು ನೋಡಲಿ ಓಹೋ ನಮ್ಮಣ್ಣ ಫಸ್ಟ್ ಕ್ಲೀನಾಗಿ ಸೋಪೆ ಹಾಕಿಲ್ಲ ಕಾಣ್ತಲ್ಲ ಸೋಪ್ ಹಾಕಿರೋದು ನಿಮಗೆ ಅಲ್ಲಿ ಗೈಸ್ ಎರಡನೇ ಟಿ ಶರ್ಟು ಇದು ಯಾವ ಟಿ ಶರ್ಟ್ ಇಟ್ಕೋದು ಹೇಳು ಐತಲ್ಲ ರೆಡ್ ಕಲರ್ ಟಿ ಶರ್ಟು ಇದು ಯಾವಾಗ ಹಾಕೊಂಡು ಹೋಗ್ತೀನಿ ನಾನು ನಾಳೆ ಹೇಳ್ದಲ್ಲ ಏನಕ್ಕೆ ನಾಳೆ ಹಾಕೊಂಡು ಹೋಗ್ತೀನಿ ನೀನೇ ಹೇಳ್ದಲ್ಲ ವರ್ಷ ಟ್ರಿಪ್ ಹೋಗ್ತೀನಿ ಅಂತ ನಿಮ್ಮ ಬೈತಲ್ಲ ಅಷ್ಟಾರ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಹಣ ಕಳಿಸಿ ಅಣ್ಣ ಹಣ ಕಳಿಸಿ ಅಣ್ಣ ಹಣ ಕಳಿಸಿ ಅಣ್ಣ ಅಂತ ಹೇಳಿಲ್ವಾ ನೀ ಹೇಳ್ಕೊಡು ಒಂಚೂರು ಹಾಂ ಕೊಡು ಹೋಗಲಿ ಅಲ್ಲಿ ಅದರಲ್ಲಿ ಇಲ್ವ ನೀರು ಅದರಲ್ಲಿ ಬಕೆಟಲ್ಲಿ ಬಕೆಟಲ್ಲಿಲ್ಲ ಏಕೆ ನಂಗೆ ಗೊತ್ತಿಲ್ಲ ಹೆಂಗೆ ಒಂದು ಹೋಗಿ ಒಟ್ಟಲ್ಲಿ ಹೋಗಿದ್ದೀನಲ್ವಾ ಹ್ಞೂ ಆಯ್ತು ಹೋಗಿ ಅದು ಇಂಪಾರ್ಟೆಂಟು ನೀನು ಹಂಗೆ ಹೋಗಿಬೇಕು ಹಿಂಗೆ ಹೋಗಬೇಕು ಅಂತ ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಹೇಳಿಲ್ಲ ನೀನು ಹಾಂ ಸರಿ ಆಯಿತು ಹಾಂ ನೋಡೇ ನೋಡೋ 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 ಎಷ್ಟು ಬದೈತೀಗ ಗಲೀಜೆಲ್ಲ ಹೋಗಬೇಕು ಗಲೀಜ್ ಹೋಗ್ಬೇಕು ಅಂತ ಇವಾಗ ರೂಲ್ಸ್ ಮಾಡಿರೋದು ನೀನು ಅದನ್ನು ಬಟ್ಟೆ ಹೋಗ್ಯಾದ ಗಲೀಜ್ ಹೋಗ್ಲಿ ಅಂತ ಸುಮ್ಮ ಸುಮ್ಮನೆ ಹೋಗಿದ್ದಾರ ಯಾರ ಹೇಳು ಓ ನನ್ನ ತಂಗಿ ಬ್ರಿಲಿಯಂಟ್ ಆಗೋದ್ಲು ಹೊಡಿ ಚಪ್ಪಾಳೆ ಏನು ಡೌ ಮಾಡ್ತಾರೆ ಹೇಳಿ ಹ್ಞೂ ಮಾಡ್ತಾ ನೀನು ನಾನ ಅಲ್ಲ ಫಸ್ಟ್ ಫಸ್ಟೇ ಬಟ್ಟೆ ಟಾಸ್ಕು ಕೈಯಲ್ಲಿ ನುಂಜೈತೆ ಇನ್ನು ನೆಕ್ಸ್ಟ್ ಇರುತ್ತಪ್ಪ ಆಯ್ತಿದು ಹ್ಞೂ ಬಿಡು ಸಾಕು ಹೋಗಿ ನೀನ್ ಜಿಮ್ ಹೋಗೋದೇ ಇದ್ ಇದನ್ನೇ ಒಂದ್ ಎರಡ್ ಮೂರ್ ಸತಿ ಮಾಡು ನೀರು ನೀನ್ ಜಿಮ್ ಹೋಯ್ತಿಯಲ್ಲ ಅದ್ರ ಬದಲು ಇದನ್ನೇ ಮಾಡ್ಬಿಡು ಅದನ್ನ ಬಟ್ಟೆ ಹೋಗಿದ್ನ ಡೈಲಿ ಸಾಕಾ ಬೇರೆ ಏನ್ ಬಿಡವಾ ಬೇಡ ಅಥವಾ ಇಟ್ಕೆ ಏನೋ ಆಯ್ತಾ ಎತ್ತಿ ಇಕ್ತೀಯಾ ಏ ಆಯ್ತಾಯ್ತು ಸುಮ್ಮಿರತ್ತೆ ಇವಾಗ ಏನೇ ಮಾಡಲ್ಲ ಹ್ಞೂ ಗುಡ್ ಬಾಯ್ ಮೂರನೇದು ಅಷ್ಟೇ ಇದಾದ್ರೆ ಮುಗಿತಲ್ವಾ ಅದು ಇನ್ನೊಂದಿಲ್ವಾ ವರ್ಷ ಏನು ಮೋಸ ನಿಂದು ಏನು ಮೋಸ ಇಲ್ಲಪ್ಪ ಇನ್ನೇನು ನೀನು ಕೊಟ್ಟೆ ನಾನು ಕೊಡ್ತಾ ಇದ್ದೀನಿ ನಾನು ಬಟ್ಟೆ ಹೋಗಿ ಕೊಟ್ಟೇ ಇಲ್ಲ ಬಟ್ಟೆ ಹೋಗಿ ನಾನೇನು ಹೇಳೇ ಇಲ್ಲ ಕಸ ಗುಡ್ಸು ಕೊಟ್ಟಿಲ್ಲ ನೀನು ಯಾವಾಗ ಕಸ ಗುಡ್ಸು ಕೊಟ್ಟಿಲ್ಲ ಕಸ ಗುಡ್ಸು ಕೊಟ್ಟಿದ್ದು ಬಟ್ಟೆ ಹೋಗಿ ಕೊಟ್ಟಿದ್ಯಾ ಆಯ್ತು ಆಯ್ತು ನೋಡಿ ಎಸತಿ ಹೋಗಿತ್ತಿದ್ದೆ ಬಟ್ಟೆ ಇದ್ದು ಇದಾ ಹೆಸರು ಹೋಗ್ತಿದ್ಯಾ ಅಂದರೆ ಅಂದರೆ ಈ ಬಟ್ಟೆ ಬಿಟ್ಟು ಎಸತಿ ಬಟ್ಟೆಗಳು ಬಟ್ಟೆ ಹೋಗಿದ್ಯಾ ಅಂತ ಕೇಳ್ತಿದ್ದೀನಿ ಇದೇ ಫಸ್ಟ್ ಟೈಮ್ ನಮ್ಮ ಅಣ್ಣ ಬಟ್ಟೆ ಏನಿಲ್ಲ ಬಟ್ಟೆ ಹೋಗ್ತಿದ್ದೀನಿ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋದು ಅದ ಅದೇ ಜಾಚ್ಕೊಂಡು ಎಲ್ಲ ಬರುತ್ತೆ ಒಣಗಾಕೋದು ಅಷ್ಟೇ ಹೋಗ್ದಿದ್ದೀನಿ 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 ಕೈಯಲ್ಲೇ ಹೋಗ್ದಿದ್ದೀನಿ ಅವತ್ತು ಹೋಗಿಲ್ಲ ಶೂ ಎಷ್ಟು ಶೂ ಹೋಗ್ದಿದ್ದೀನಿ ಶೂ ಹೇಳ್ತಿರೋದು ನನ್ನ ಬಟ್ಟೆ ಹೇಳ್ತಿರೋದು ಶೂನ ಬಟ್ ಕೈಯಲ್ಲೇ ಹೋಗಬೇಕು ಅದಕ್ಕೊಂದು ಮಿಷಿನ್ ಇಲ್ಲ ಮಿಷಿನ್ ಹುಡುಕಿದ್ರು ಹುಡುಕ್ಬೋದು ಯಾರಿಗೆ ಗೊತ್ತು ಆಯ್ತಪ್ಪ
ನಮ್ಮ ಅಣ್ಣ ಬೇರೆ ಸೇಮ್ ಎಷ್ಟು ಮನೆ ಬ್ರದರ್ ಅಲ್ಲಿ ದೋಸೆ ತಿನ್ನೋವಾಗ ಎಷ್ಟು ದೋಸೆ ತಿಂತಿ ಅಂತ ಹೇಳಿದ್ದಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಹೆಂಗ್ ರೇಟಿಂಗ್ ಗೊತ್ತಾ ಆ ಸ್ಕೂಲಲ್ಲಿ ಹೋಗ್ಲಿ ಬಿಡ ಆಯ್ತು ಅದಕ್ಕೆ ಬಟ್ಟೆ ಬೇಕು ಕೊಡೋದ ನೀವು ಹೌದು ರಿವೆಂಜ್ ಆಯ್ತು 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 ರಿವೆಂಜ್ ಹೌದಾ ಹೌದು ಹೌದಾ ಹೌದು ಬಟ್ಟೆ ಒಗ್ದಾಯ್ತು ಇವಾಗ ಜಾಲಿಸ್ಬೇಕು ನಾನಂದ್ರೆ ನೀರು ಬಿಡಿ ಟಾಸ್ಕ್ ನಾನು ಇವಾಗಲೇ ಸ್ನಾನ ಹೊಡ್ಕೊ ಬಂದಿದ್ದೀನಿ ನಾನು ಸ್ನಾನ ಹೊಡ್ಕೊಂಡೆ ಬಂದಿರೋದು ಬಟ್ಟೆ ಒಗ್ಸ್ತಾ ಇದ್ಯಾ ನೋಡಿ ಗೈಸ್ ಎಷ್ಟು ನೀಟಾಗಿ ಔಟ್ಫಿಟ್ ನೋಡಿ ಎಷ್ಟು ಚೆನ್ನಾಗಿ ಬ್ಯಾಗಿ ಪ್ಯಾಂಟು ಮತ್ತೆ ಇದು ಎಷ್ಟೇ ಗೊತ್ತಿಲ್ಲ ಡ್ರಾಪ್ ಶೋಲ್ಡರ್ ಶರ್ಟ್ ಹಾಕೊಂಡ್ ಬಂದಿದ್ದೀನಿ ಬಟ್ಟೆ ಒಗಿಸ್ತಾ ಒಳ್ಳೆ ಪ್ಯಾಂಟ್ ಎಲ್ಲ ಗಲೀಜ್ ಆಯ್ತು ಏನಾಗಲ್ಲ ಹೋಗಿ ಮಾಡ್ಬೇಕಪ್ಪ ಸೇಂಗ್ ಎಷ್ಟು ಮೇಲೆ ಸಿಸ್ಟರ್ ಅಂದಾಗ ಏಳು ಟ್ರಿಪ್ ಹೋಗಕ್ಕೆ ನಾನು ಬಟ್ಟೆ ಹೋಗಿದ್ದೀನಿ ಹೌದು ಹೋಗಿಬೇಕು ಅದೆಲ್ಲ ಅದೆಲ್ಲ ನಗ್ತವ್ರೆ ಮಾ ಹಾಯ್ ಮಾಡು ಹಾಯ್ ಈ ಕಿಟಕಿ ಓಪನ್ ಮಾಡು ನೀವು ನೀವು ಬಟ್ಟೆ ಹೋಗಿದ್ದೀರಿ ಹಂಗೆ ಇಕ್ಕಿದ್ದೀರಲ್ಲ ಮಾ ಅಲ್ಲೋಡಿ ಹೇಳ್ತೈತೆ ನೀವು ಕೂಡ ಬಟ್ಟೆ ಹೋಗಿದ್ದೀರಿ ಹಂಗೆ ಇಕ್ಕಿದ್ದೀರಲ್ಲ ಆಹಾಹಾ ನೋಡಿ ಗೈಸ್ ನೀರು ಬತ್ತಲ್ಲ ಅಂತ ಬಟ್ಟೆ ವಾಶ್ ಮಾಡಿಲ್ಲ ಅದಕ್ಕೆ ಈ ಪಕ್ಕದ ಬಿಲ್ಡಿಂಗ್ ಬಂದಿದ್ದೀವಿ ಈ ಕಡೆ ಎಲ್ಲಿದೆ ಇಲ್ಲಿ ಯಾಕೆ ಚಲ್ತಿದ್ಯಾ ಇಲ್ಲಿರೋದು ಇಲ್ಲಿರೋದು ವರ್ಷ ವಾಪಸ್ ಬರೋದು ಬಿಡು ಅದೇ ಆಯ್ತು ಇನ್ನೊಂದ್ಸಲ ಜಾಲ್ಸು ನಡಿ ಹೋಗ ಏನಾ ನೀನ್ ಕ್ಲೀನ್ ಜಾಲ್ಸಿಲ್ಲ ನೋಡಲ್ಲ ಹೆಂಗ್ ಬಿಸಾಕಿದೆ ಬಟ್ಟೆ ಬಟ್ಟೆ ಹೋಗಿದ್ರೆ ಜಾಲ್ಸಿ ಗಿಲ್ಸಲ್ಲ ನೀನು ಹೇಳಿಲ್ಲ ನೀನು ಬಟ್ಟೆ ಹೋಗಿದ್ಮೇಲೆ ಜಾಲ್ಸ್ ಬೇಕು ನನಗೆ ಅವೆಲ್ಲ ಗೊತ್ತಿಲ್ಲ ಕ್ಲೀ ಆ ಒಂದು ಜಾಗದಲ್ಲಿ ಕ್ಲೀನಾಗಿ ಇಕ್ಕೊ ಮತ್ತೆ ಎಲ್ಲ ಹಾಕಿದ್ರೆ ಸೋಪ್ ಆಗುತ್ತೆ ನನಗೆ ಗೊತ್ತಿಲ್ಲ ನೀನೇ ಮಾಡ್ಬೇಕು ಮತ್ತೆ ಸರಿ ಅಷ್ಟೇ ಆಯ್ತಲ್ಲ ಈಗ ಸದ್ಯಕ್ಕೆ ಇದು ಅದು ಕೊಡಿ ನನ್ನ ಕೈ ನೀರು ಹಾಕಂಗೆ ಗೈಸ್ ನೋಡಿ ಇಲ್ಲೆಲ್ಲ ಗಲೀಜು ಮಾಡಿದ್ಲು ಬಟ್ಟೆ ಒಗಿಸಿದ್ಲು ಇವಾಗ ಜಾಲ್ಸ್ ಬೇರೆ ಜಾಲ್ಸ್ ಬೇರೆ ಮಾಡ್ಬೇಕಂತೆ ಇವತ್ತು ಕಮೆಂಟ್ ಮಾಡ್ತಾರೆ ನೋಡು ಏನಂತ ಜಾಸ್ತಿ ಮಾತಾಡಲ್ಲ ಅಂತ ಹೇಳ್ತಾ ಇದ್ರಲ್ಲ ನಿನಗೆ ಯಾವಾಗೂ ಬ್ರೋ ನಿಮ್ಮ ತಂಗಿ ಫುಲ್ಲು ಗರಮ್ ಬ್ರೋ ಅಂತ ಏನಿಲ್ಲ ಅವ್ರಂಗೆ ಮಾಡೋಣ ನಂಗೆ ಗೊತ್ತು ಕ್ಯಾಚ್ ನಾನು ನಾನು ಮಾಡಿಲ್ಲಪ್ಪ ಗಾಯಸ್ ಇವಾಗ ಎತ್ಕೊಡಬೇಕಾದ್ರೆ ಅದು ಬಿದೋಯ್ತು ಅದು ನನ್ನ ತಪ್ಪಲ್ಲ ಅವಳೇ ಬಿಡಿಸಿದ್ದು ಸೊ ಅದಕ್ಕೆ ಅವಳೇ ಜಲಿಸ್ಕೋತ ಅವಳೆ ಜಾಸ್ತಿ ಮಾಡ್ತೀನಿ ಬಿಡು ಏನಾಗಲ್ಲ ಸೊ ನೋಡಿ ಬಟ್ಟೆ ಎಲ್ಲ ಸದ್ಯಕ್ಕೆ ಒಗ್ದಾಯ್ತು ಇವಾಗ ಅವಳು ಎರಡು ಟಿ ಶರ್ಟ್ ಅವಳೇ ಜಲಿಸ್ಕೋತ ಅವಳೆ ಜಸ್ಟ್ ಮಿಸ್ಸಾಗಿ ಕೆಳಗೆ ಬಿದೋಯ್ತು ಇಲ್ಲಿ ಇಲ್ಲಿ ಬಿದೋಯ್ತು ಇಲ್ಲಿ ನೋಡಿ ಹಿಂದೆ ಹಿಂಡು ಚೆನ್ನಾಗೆ ನೆಕ್ಸ್ಟ್ ವೀಕ್ ಎಲ್ಲ ನಮ್ಗೆ ಗೊತ್ತಿಲ್ಲ ಇವಾಗ ಸೇ ಎಷ್ಟು ವಯಸ್ಸು ಸಿಸ್ಟರ್ ಮಾಡ್ತಾರೆ ಅದು ಮಾಡ್ತಾರದು ಇನ್ನೂ ಒಂದು ಐತೆ ಇನ್ನೂ ಒಂದು ಗಾಯಸ್ ಇವಾಗ ಸೇಯಿಂಗ್ ಎಷ್ಟು ವಯಸ್ಸು ಸಿಸ್ಟರ್ ಮಾಡ್ತಾರದು ಅದಕ್ಕೆ ಹೋಗಿತಾರದು ಇಲ್ಲ ಅಂದ್ರೆ ಅವಳೆ ಕುಕ್ಕರ್ಸಿ ಹೋಗಿಸ್ತಾ ಇದ್ದೆ ಏನಂಟಿ ಏನಂತೆ ಈ ಕಡೆ ನಿಂದು ಕೋಂತ ಅಂತಿದೆ ಆಯ್ತಾ ಹೋಗೋಣ ಅಯ್ಯಪ್ಪ ಇನ್ನಿ ಅದಕ್ಕೆ ನೀನು ಪ್ರಿಪ್ರೇಷನ್ ಮಾಡಿಸ್ತೀನಿ ಅಂತ ಅಂದು ನಾನು ಏನೋ ಹೇಳ್ತಲ್ಲಿ ಕೊಟ್ಟಿದ್ದೀನಿ ನೋಡಿದ್ರೆ ಅಲ್ಲಿ ನೋಡ್ರಿ ಏನು ಕೊಟ್ಟವಳು ಬಟ್ಟೆ ಹೋಗಿ ಕೊಟ್ಟವಳೆ ಐತೆ ಐತೆ ಪ್ರಿಪ್ರೇಷನ್ ಅದು ಅಂದ್ಬಿಟ್ಟು ಪ್ರಿಪ್ರೇಷನ್ ಮಾಡಿಸ್ತಾಳೆ ಸ್ಕೂಲ್ ಬಟ್ಟೆ ಹೋಗ್ಸೋದು ನೆಕ್ಸ್ಟ್ ಮುಗೀತು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಏ ಸುಸ್ತಾಯ್ತು ಹೋಗೋ ಸುಮ್ಮನೆ ಅಲ್ಲಿ ನಮಗೆ ಗೊತ್ತಿಲ್ಲ ಮನೇಲಿ ಮಾಡಿಸೋದು ಇನ್ನೂ ಎರಡಿದೆ ಅದು ಎರಡು ಮುಗಿಸ್ಬಿಟ್ಟು ಹಚ್ಚೋಣ ವೇಟ್ ಮಾಡ್ಬೇಕಪ್ಪ ನಮ್ಮ ಕೈ ನುಡಿಯೈತೆ ವಾ ಭಯ ಆಗ್ತೈತೆ ನೋಡಿ ಅಲ್ಲಿ ನಿಂತಿದ್ದಾರೆ ಈಗ ಜ್ಯೂಸ್ ಕೇಳಿರ್ಬೋದು ಮೋಸ್ಟ್ಲಿ ಆಂಟಿ ಬೇರೆ ಅದು ಏನಂತಾರೆ ಅಪ್ಪ ಭಯ ಆಗ್ತೈತೆ
ಹೆವಿ ಭಯ ಆಗ್ತೈತೆ ಗುರು. ನೋಡಿ ಕಾಸಿಲ್ಲ ಅಂತ ಅಂತಿದ್ದಾರೆ. ಕ್ಯಾಶ್ ತಂದಿಲ್ಲ, ಐದು ನಿಮಿಷ ಬರ್ತೀನಿ ಮನೆಯಲ್ಲಿ ತಗೊಂಡ್ಬರ್ತೀನಿ. ಐದು ನಿಮಿಷ ಥ್ಯಾಂಕ್ಸ್. ಐದು ಆಯ್ತು ಆಯ್ತು ಥ್ಯಾಂಕ್ಸ್ ಅಂತೀನಿ. ಏನಂತ ಬರೀಬೇಕು? ಯು ಹ್ಯಾವ್ ಎ ಬ್ಯೂಟಿಫುಲ್ ಸ್ಮೈಲ್. ಅಷ್ಟೇನಾ? ಅಂಡ್ ಐ ಲವ್ ಯು. ಏಯ್ ಅದೆಲ್ಲ ಆಗಲ್ಲ. ಇಕಡೆ ಡಿಲೆ ಬಿಡ ಅಮ್ಮನ ಕಡೆ. ವಾಟ್ಸ್ ಏನು ಯು ಹ್ಯಾವ್ ಒತ್ತಿ ಇರಬೇಕಲ್ಲ. ಯು ಟಿ ಫೋರ್ ಸ್ಮೈಲ್ ಐದರಲ್ಲಿ ನು. ಎರಡಾಯ್ತು. ಎಷ್ಟು ಜನಕ್ಕೆ? ಹತ್ತು ಜನಕ್ಕೆ? ಐದು ಜನಕ್ಕೆ. ಗೈಸ್ ಒಂದ್ ಸರಿನು ಮಾಡ್ದಿರೋ ಟಾಸ್ಕ್ ಎಲ್ಲ ಕೊಡ್ತಾವಳು ಇವಳು. ಏನಂಟಿ ಏನಂಟಿ? ಬಾಯ್ ಫ್ರೆಂಡ್ ಅವ್ರೆ ನೀನೇನು ಕೊಡಕ್ಕೆ ಕೊಡಕ್ಕೆ ಅಂತ ಬೈದಿಲ್ಲ ಆಂಟಿ. ಇಲ್ಲ ಆಂಟಿ ಅದಾವ ಬಂದಿಲ್ಲ. ಆಯ್ತಪ್ಪ ಬಾ, ಎಲ್ಲೋಬೇಕಿದ್ದೀನಿ ನಾ ತಗೊಂಡು ಹೇಳ್ತೀನಿ ನಡಿ. ಬರ್ಕೊಂಡಿದ್ದಾರೆ. ಬಾಯ್ ಬಾಯ್ ಎಲ್ಲರಿಗೂ ಬಾಯ್. ಇಷ್ಟೊಂದು ಜನ ಹೋಗು. 3 ಮಿನಿಟ್ಸ್ ಆಡಬೇಕು. ಹಾ 3 ಮಿನಿಟ್ಸ್ ಅಲ್ಲಿ ಎತ್ತು ಗುದ್ದುತ್ತೀನಿ. ಎಷ್ಟು 3 ಮಿನಿಟ್ಸ್? ಮಚ್ಚಾ ಸುಮ್ಮನೆ ಅವನು ಹೇಳಿದ ಎರಡು ಸಲ ಅಂತ, ಎರಡು ಸಲ ಸೆಕೆಂಡ್ ಅಲ್ಲಿ ಆಗಲ್ಲ. ಅಯ್ಯೋ ಸಿಗ್ನಲ್ ಏನಾಯ್ತು? ಆ ಹೆಂಗೋ ಜ್ಯೂಸ್ ಮುಗಿಸ್ಬಿಟ್ಟೆ. ಇವಾಗ ಐದು ಜನ ಕಾಲ ಇಟ್ಟು ಕೊಡ್ಬೇಕು. ಏನ ಅದು ಇದನ್ನ ಇದನ್ನ ಐದು ಜನ ಕೊಡ್ಬೇಕಂತೆ ಒಪ್ಕೊಂಡಿದ್ದೀನಿ. ಬಟ್ ಯಾರು ಸಿಗ್ತಾರೋ ಗೊತ್ತಿಲ್ಲ, ನೋಡಬೇಕು. ಬರೀ ಹುಡುಗಿರಿಗೆ ಮಾತ್ರ ಕೊಡ್ಬೇಕು. ಆಯ್ತು ಬರೀ ಹುಡುಗಿರಿಗೆ ಕೊಡ್ತೀನಿ. ಹೋಗೋಣ ಹೋಗೋಣ. ಎಲ್ಲೋಗೋಣ? ಜಾಗ ಯಾರು ಕಾಣ್ತಾನಿಲ್ಲ. ಎಲ್ಲಿ ಪೊಲೀಸರು ಇದ್ದಾರೆ ಅಂದ್ಬಿಟ್ಟು ನಮ್ಮಣ್ಣ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಹೆಲ್ಮೆಟ್ ಹಾಕಿಲ್ಲ ನಾವು ಅಂತ ಅಲ್ಲಿ ಹೋಗ್ತಾ ಇದಾರೆ ಪೊಲೀಸು. ಝೂಮ್ ಮಾಡ್ಬಿಡಿ ಅಣ್ಣ, ನೋಡಿರ್ಬೋದು ಮೋಸ್ಟ್ಲಿ. ಬಂದ್ಬಿಡು. ಗೈಸ್ ನೋಡಿ, ಇವಾಗ ಜ್ಯೂಸು ಕೊಡ ಕುಡಿಬೇಕು, ಕಾಸಿಲ್ಲ ಅಂತ ಹೇಳಿದ್ಲು. ಜ್ಯೂಸ್ ಕುಡ್ದಾಯ್ತು. ಇವಾಗ ನೋಡಿ ಎಲ್ಲ ಸೇರ್ಕೊಂಬಿಟ್ಟವ್ರೆ. ಇವನು ಮತ್ತೆ ಅಲ್ಲಿ ನೋಡಿ, ಇಲ್ಲಿ ಇಲ್ಲ ಎಲ್ಲವನು. ಏನಂಟಿ ತಿಂತೀವಿ? ಹಾಕ್ತೀನಲ್ಲ. ಬೇಡ ಆಂಟಿ, ಇವಾಗ ಜ್ಯೂಸ್ ಕುಡ್ದೆ ಫ್ರೀಯಾಗಿ. ನೋಡಿ ಅವನು ಅಲ್ಲಿ ಬರ್ತಾವ್ರಲ್ಲ, ಅವನು ಮತ್ತೆ ಇವನು ಇಬ್ರು ಸೇರ್ಕೊಂಬಿಟ್ರು ಅವಳ ಜೊತೆಗೆ. ಅವ್ರೇನು ಹೇಳ್ತಾವ್ರೆ ಅದೆಲ್ಲ ಇವ್ನು ಕೇಳ್ತಾವಳೆ ಅದು ಇದು ಅಂದ್ಕೊಂಡು. ನೆಕ್ಸ್ಟ್ ಏನು? ಏನು ಲೆಟರ್? ಜ್ಯೂಸ್ ಆಯ್ತು. ಇವಾಗ ಗಾಂಧಿಪುರ ಸೇರ್ಕೊಂಡಿದೀವಿ ರೋಸ್ ತಗೊಳಕ್ಕೆ. ರೋಸ್ ತಗೊಂಡು ರೋಸ್ ಜೊತೆಗೆ ಅದನ್ನ ಕೊಡ್ಬೇಕು, ಲೆಟರ್ ಕೊಡ್ಬೇಕು. ಕೊಡು ಕೊಡು ಕೊಡು. ಮತ್ತೆ ಅಲ್ಲೂ ಇನ್ನೂ ಸ್ವಲ್ಪ ಇರುತ್ತೆ, ಕೊಡ್ತೀನಿ. ಇಲ್ಲಿ ರೋಸ್ ತಗೋತಾ ಇದೀವಿ. ಇಲ್ಲಿ ತೋಚು. ಇಸ್ಕೊಡ್ಸ ಹೋಗಿ. ಈಗ ಐದು ರೋಸ್ ತಗೊಂಡಿದ್ದೀನಿ, ಐದು ಲೆಟ್ರ್ ಇದೆ. ಇವಾಗ ಇದನ್ನ ಗಾಂಧಿ ಬಸ್ಸಲ್ಲಿ ಹೋಗಿ ನಮ್ಮ ಅಣ್ಣನ ಹೇಳಿ ಕೊಡಿಸ್ತೀನಿ.
ಯಾರು ಸಿಕ್ತಿಲ್ಲ, ಭಯ ಆಗ್ತದೆ. ಯಾರು ಕಾಡ್ತಾರಿಲ್ಲ. ಅವಳು ಏನ್ ಮಾಡ್ತಾಳಲ್ಲಿ, ಕೊಡಲ್ಲ ಅವಳು ಏನ್ ಮಾಡ್ತಾಳ ಹೇಳಿ, ಅವಳು ಏನ್ ಮಾಡ್ತಾಳ ಫಸ್ಟ್ ಅದ್ರ ಹೇಳಿ, ಫಸ್ಟ್ ಏನು ಅಂತಾನೆ ಹೇಳಿಲ್ಲ ನೀನು. ಮೆಣಸಿನ್ಕಾಯಿ ತಿನ್ನಲ್ಲ, ಆಗಲ್ಲ ನೋಡಿ, ಮೆಣಸಿನ್ಕಾಯಿ ತಿನ್ಬೇಕು. ಇಷ್ಟು ಮೆಣಸಿನ್ಕಾಯಿ ಏನ್ ಇದೇ ಬಿಗ್ ಬಾಸ್ ಮನೆಯಲ್ಲಿ ಕೊಟ್ಬಿಟ್ಟಿದ್ಯಾ? ಬಿಗ್ ಬಾಸ್ ಮನೆಯಲ್ಲಿ ಇದ್ರೆ ಮಾಡ್ಬೇಕಾ? ಅವೆಲ್ಲ ಗೊತ್ತಿಲ್ಲ. ಎಸ್ ಆರ್ ನೋ ಮೆಣಸಿನ್ಕಾಯಿ ತಿನ್ನ ಕೊಡ್ತೇನೆ ಅಷ್ಟೇ. ಎಸ್ ಆರ್ ನೋ
ಇವಾಗ ನಮ್ಮನ್ನ ಒಂದ್ ಮೆಣಸಿನಕಾಯಿ ಮಾತ್ರ ತಿಂತಾರೆ. ಪಾಪ ಅಂತ ಬಿಟ್ಟಿದ್ದೀನಿ, ಇಷ್ಟು ಮೆಣಸಿನಕಾಯಿ ಬರೀ ಒಂದ್ಸಿನಕಾಯಿ ತಿನ್ನಿಸ್ತಾ ಇದೀನಿ. ಎಷ್ಟು ಈಸಿ ಕೊಟ್ಟಿದ್ದೀನಿ, ನೀವೆಲ್ಲ ಹೇಳ್ತಿದ್ದೀರಿ ನಿಮ್ ತಂಗಿ ಯಾಕೆ ಇಷ್ಟು ಈಸಿ ಟಾಸ್ಕ್ ಕೊಟ್ಟಿದ್ದೀರಾ ಅಂತ. ಮೆಣಸಿನಕಾಯಿ ಒಂದ್ ಮೆಣಸಿನಕಾಯಿಗೆ ಇಷ್ಟು ಸಕ್ಕರೆ ಹಾಕೊಟ್ಟಿದೀನಿ. ಫಸ್ಟ್ ಟೈಮ್ ಮೆಣಸಿನಕಾಯಿ ತಿಂತಾರೆ, ಮೆಣಸಿನಕಾಯಿ ತಿಂದೇ ಇಲ್ಲ ನಾನು. ತೂಯಪ್ಪ ಅದೆಲ್ಲ ರಕ್ತ ನೋಡ್ರಿ ಇಲ್ಲಿ. ತಿನ್ನು ಬೇಗ ಬೇಗ, ಹತ್ತು ದಿನ ತಿಂದ ಏನು ನೋವು ಇದಾಗಲ್ಲ. ಖಾರ ಹುಡುಗ ಬಾಯಿ ಇದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ, ಬೇಗ ಬೇಗ ಮಾಡ್ಬೇಕು. ಅವೆಲ್ಲ ಮುಗಿಲ್ಲ, ನಾವು ಟಾಸ್ಕ್ ಮುಗಿಸ್ಕೊಂಡು. ಆಯ್ತು, ನೀನು ಎಷ್ಟು ಬೇಕೋ ಅಷ್ಟು ಲೇಟಾಗಿ ಮಾಡು, ನಾನು ಎಷ್ಟು ಬೇಕೋ ಅಷ್ಟು ಮಾಡಿಸ್ತಾನೆ ಇರ್ತೀನಿ. ಆಯ್ತು ಆಯ್ತು ಆಯ್ತು. ಮೆಣಸಿನ ನೋಡ್ತಾರೆ ಭಯ ಆಗ್ತೈತೆ. ಸಕ್ಕರೆ ತಿನ್ನೋದು ಅದ್ಲೀಸ್ಟ್ ಇದು ಮಾಡ್ಬೋದಾಗಿತ್ತು. ನೀ ಕೊಡ್ಲ ನೋಡಿ ಖಾರ ಹೆವಿ ಇರಮ್ಮ ತೆಗಿಬಾರ್ದ ತಕ್ಕ. ಐಸ್ ಕ್ಯೂಬ್ ತಿಂತೀಯಾ? ಐಸ್ ಕ್ಯೂಬ್ ತಣ್ಣಗಾಗುತ್ತ? ಐಸ್ ಕ್ಯೂಬ್ ಆ ಬಿಗ್ ಬಾಸ್ ಮಾಡಿ ಸೀರಿಯಸ್ ಹೆಂಗ್ ತಿಂದ್ರೋ ಗೊತ್ತಿಲ್ಲ ಅಪ್ಪ. ಐಸ್ ಕ್ಯೂಬ್ ಬೇಡ ಬಿಡಮ್ಮ, ಏ ತಿನ್ಲಿ. ಐಸ್ ಕ್ಯೂಬ್ ಆಗಲ್ಲ ವರ್ಷ ಬಿಡ, ಐಸ್ ಕ್ಯೂಬ್ ತಿನ್ಬಾರ್ದು ಅಪ್ಪ. ತಗೋ ಬಟ್ಟೆ ಒಳಗಡೆ ಹಾಕ್ತೀಯ ನಂಗೆ ಗೊತ್ತು. ಸಡತ್ ಯಾವಾಗುತ್ತೆ ವಿಡಿಯೋ ಅನ್ನೋದು ಎಲ್ಲಿ ಗೈಸ್ ಇಲ್ಲೋಡಿ ಸೈಂಗ್ ಎಷ್ಟು ಮೇಲೆ ಬರೋದ್ರೆ ಇವಳು ಹೇಳ್ಬೇಕು ಅದೆಲ್ಲ ಹೇಳ್ಕೊಡ್ತಾರೆ, ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ನನ್ನ ಮಗಳನ್ನ ಮುದ್ದು ಮಾಡ್ತಾ ಇದ್ದೀನಿ, ಅದೆಲ್ಲ ನಂಗೆ ಗೊತ್ತಿಲ್ಲ. ಇದೆಲ್ಲ ಕೊಟ್ಟರೆ ನಾನು ಮಾಡಲ್ಲ, ಕೇಳಿಸ್ತೀನಿ. ಹೋಗಿ ಕೇಳಿಸ್ತೀನಿ, ಸೂಪರ್ ಓಡಿಸ್ತಾ ಇದ್ದೀನಿ ಮಸ್ತು, ಹಂಗೆ ಇರಬೇಕು. ಗೈಸ್ ನೋಡಿ ಖಾರಕ್ಕೆ ಐಸ್ ಕ್ರೀಮ್ ತಿಂತ ಏನು ಆಗ್ತಲ್ಲ. ನೀವು ತಿನ್ರಿ, ಆಯ್ತು ನೋಡೋಣ, ನೀವು ತಿನ್ರಿ. ಅವೆಲ್ಲ ಗೊತ್ತಿಲ್ಲ, ಅದು ಬೇಡ ಅದು ಬೇಡ. ಫಸ್ಟ್ ನೀವು ತಿನ್ರಿ, ಫಸ್ಟ್ ನೀವು ತಿನ್ನಿ, ಫಸ್ಟ್ ನೀವು ತಿನ್ನಿ. ವರ್ಷ ಹೇಳಿ, ವರ್ಷ ಈಗ ಹೇಳು ತಿನ್ನಕ್ಕೆ. ಸೂಪರ್ ಸೂಪರ್ ಅಡ್ಡಿ ನೀವು ಮಸ್ತು ಹೇಳಿ ಈಗ. ಅದೆಲ್ಲ ಗೊತ್ತಿಲ್ಲ. ಹಾಂ, ಒಂದು ಗೋಲ್ಡ್ ಒಂದು ಗ್ರಾಮ್ಗೆ ಒಂದು ಒಂದು ಮೆಣಸಿನಕಾಯಿ. ಹಾಂ ಆಯ್ತು. ಹತ್ತಲ್ಲ ಇನ್ನೂ ಜಾಸ್ತಿ ಐತಲ್ಲಿ, ಇನ್ನೂ ಜಾಸ್ತಿ ಐತಲ್ಲಿ. ಅಷ್ಟೇ ಪುಟಾಣಿ ಕೊಡ್ತೀನಿ, ಪುಟಾಣಿ ಕೊಡ್ತೀನಿ.
ಏ ಖಾರ ಬರುತ್ತೆ, ಚಿಕ್ಕದ ಖಾರ ಬರೋದು. ಆಯ್ತು ದುಡ್ಡು ತಗೊಳ್ಳಿ, ನೀ ದುಡ್ಡು ತಗೊಳ್ಳಿ. ಆ ಇವಾಗ ಅಂಡಿ ತೋರಿಸಿ, ನಿಮ್ಗೆ ಎಷ್ಟು ತಿಕ್ಕಿ ಕೊಟ್ಕೊಟ್ಟವ್ರೆ ನೋಡಿ, ಎಷ್ಟು ದುಡ್ಡು ಕೊಟ್ಟವ್ರೆ ಸಜ್ಜನ, ನಿನ್ ತೋರಿಸು. ಓಕೆ ನಿನ್ ತೋರಿಸಿ. ಆ ಚಿಕ್ಕ ನಮಗೂ ಎತ್ಕೊಳ್ಳಿ, ದೊಡ್ಡದು ದೊಡ್ಡದು ಎತ್ಕೊಳ್ಳಿ ಇಲ್ಲಿ. ನಾನ್ ತಿನ್ನಪ್ಪ ತಿನ್ನಿ, ಅವೆಲ್ಲ ಅವಳು ಬೇಡ, ನೀವೇ ಅವಳಿಗೆ ಕೊಡ್ತಾ ಇದೀವಿ, ನೀವ್ ತಿನ್ನಿ 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 ತಿನ್ಬಿಟ್ಟು ಕಚ್ಬೇಕು 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 ನುಂಗಲೆಲ್ಲ ಇಲ್ಲ, ಕಚ್ಬೇಕು. ಮೋಸ ಇದು ಕಚ್ಚಿಲ್ಲ, ಅವೆಲ್ಲ ಗೊತ್ತಿಲ್ಲ, ಕಚ್ಬೇಕಷ್ಟೇ. ಕಚ್ಬೇಕು ಕಚ್ಬೇಕು ತಿನ್ಬಿಟ್ರಪ್ಪ, ಗ್ರೇಟು. ಚಿಕ್ಕದು ಮೋಸ, ಇನ್ನೂ ಒಂದ. ಓ ಆಯ್ತು, ಸಾಧನೆ. ಸ್ಟಾರ್ಟ್ ಆಯ್ತು. ಗೈಸ್ ನನಗೂ ಒಂದು ಕೊಟ್ಟಾರ ಇವಾಗ, ಅವ್ರಿಗೊಂದು ಇನ್ನೊಂದ ಇಲ್ಲ. ಗೈಸ್ ಸ್ಟಾರ್ಟ್ ಆಯ್ತು, ಸ್ಟಾರ್ಟ್ ಆಯ್ತು. ನಿಂತ್ಕೊಳಕ್ಕೆ ಆಗ್ತಲ್ಲ, ಕುಡಿತ ಡ್ಯಾನ್ಸ್ ದೊಡ್ಡದಾಗ ಎರಡು ಮೂರು ಮೆಣಸಿನಕಾಯಿ ತಿಂದ್ರು. ಇವಾಗ ನೋಡಿ, ಐಸ್ ಕ್ರೀಮ್ ಅಂತೆ ಸಕ್ಕರೆ ಅಂತೆ ಎಲ್ಲ ಹತ್ಕೊಂಡು ನಿಂತವ್ರೆ. ವರ್ಷ ತಿಂತಾಳೆ ಇದಿಷ್ಟು ಬೋರ್ಡ್ ವರ್ಷ ತಿಂದ್ರೆ ನೀವ್ ನಂಗೆ ರಿಜಿಸ್ಟರ್ ಕಳ್ಸಿದ್ರಲ್ಲ ಅದ್ ನಾನು ಕೊಡಿಸ್ತೀನಿ. ಇದು ನನ್ ಮಾತು ಆಯ್ತಾ, ಇಷ್ಟು ವರ್ಷ ತಿನ್ಬೇಕು, ವರ್ಷ ತಿನ್ಬೇಕು, ನಾನ್ ವರ್ಷ ಕೊಡ್ಸ್ತಾರದು, ವರ್ಷ ತಿಂದ್ರೆ ವರ್ಷ ಕೊಡಿಸ್ತೀನಪ್ಪ. ಅದಲ್ಲ ಪೂರ್ತಿ ತಿನ್ಬೇಕು ಅಷ್ಟು ನೀವು ಆಯ್ತಾ. ಆಯ್ತು ಸರಿ, ಗೈಸ್ ನೋಡಿ ಇಷ್ಟು ಪೂರ್ತಿ ನನ್ ತಗಿ ತಿಂತಾಳಂತೆ. ಲೆಕ್ಕ ಹಾಕೋತಾ ಇದೀನಿ ಎಷ್ಟೈತೆ ನಿಮಿಷಕ್ಕೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು, ನಾಳೆ ಟ್ರಿಪ್ ಹೋಗ್ಬೇಕಾ ಬೇಡ ವರ್ಷ, ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೈದೆ ಇಪ್ಪತ್ತು ಐದೆ ಅಷ್ಟೇ, ಬರೀ ಇಪ್ಪತ್ತು ಅಷ್ಟೇ. ಇಪ್ಪತ್ತು ತಿನ್ಬೇಕು, ಹಾ ಇಪ್ಪತ್ತಲ್ಲ ಹತ್ತು ಗ್ರಾಮ್ ಎಕ್ಸ್ಟ್ರಾ, ಮೂವತ್ತು ಗ್ರಾಮು ಸರಿ ಆಯ್ತು. ಆಮೇಲೆ ಆಯ್ತಾ, ನುಂಗಲ್ಲ ಇಲ್ಲ ನಾನ್ ಕಚ್ಚದಲ್ಲ, ಸೇಮ್ ಹಂಗೆ ಕಚ್ಕೊಂಡು ತಿನ್ಬೇಕು, ಕಚ್ಕೊಂಡು ತಿಂದು ಇಪ್ಪತ್ತು ಇಪ್ಪತ್ತು ಕಚ್ಕೊಂಡು ತಿಂದಾದ್ಮೇಲೆ ಉಚಿತ 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 ಆಯ್ತು. ಯಾರಿಗುಂಟು ಯಾರಿಗಿಲ್ಲ ಆಫರ್ ನಿಜ, ಒಂದ್ ಪಕ್ಷ ನನ್ನ ಕೊಟ್ಟಿದ ಪಕ್ಕ ತಿಂತಾ ಇದ್ದೆ. ಸೊ ಗೈಸ್ ಫೈನಲಿ ಸೇಯಿಂಗ್ ಎಷ್ಟು ಮೈ ಸಿಸ್ಟರ್ ಬ್ಲಾಗ್ ಮುಗೀತು. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.